ಈ ಅಂಬಾನಿ ಅದಾನಿ ಅಂತಹ ದೇಶದ 1,000 ಜನ ಶ್ರೀಮಂತರಿಗೆ ಪ್ರತಿ ವರ್ಷ 1,75,000 ಕೋಟಿ ಅವ್ರ ಮೇಲೆ ಟ್ಯಾಕ್ಸ್ ಕಡಿಮೆ ಮಾಡಿದಿರಲ್ಲ, ಶ್ರೀಮಂತರಿಗೆ ಕೊಡುವಂತ 1,75,000 ಕೋಟಿ ಟ್ಯಾಕ್ಸ್ ವಿನಾಯಿತಿ ಅದು ಬಿಟ್ಟಿ ಭಾಗ್ಯ ಅಲ್ವಾ? ಅದು ಶ್ರೀಮಂತರು ಕೊಟ್ರೆ ಬಿಟ್ಟಿ ಭಾಗ್ಯ ಅಲ್ಲ, ಬೆವರು ಸೂರಿಸಿ ದುಡಿಯೋ ಒಬ್ಬ ರೈತನಿಗೆ ಕೊಟ್ರೆ ಮಾತ್ರ ಬಿಟ್ಟಿ ಭಾಗ್ಯ. ಏರ್ ಕಂಡೀಷನ್ ಮನೆಯಲ್ಲಿ 10 ಅಂತಸ್ತು ಮನೆಯಲ್ಲಿ ವಾಸ ಮಾಡೋರಿಗೆ ಕೊಟ್ರೆ ಅದು ಬಿಟ್ಟಿ ಭಾಗ್ಯ ಅಲ್ಲ. ಬಿಸಿಲಿನ ಕೆಳಗಡೆ ದುಡಿಯೋ ರೈತ, ದಿನಾ ಬೆವರು ಸೋರಿಸಿ ಕೆಲಸ ಮಾಡೋ ಒಬ್ಬ ಆಟೋ ಡ್ರೈವರು, ಟ್ಯಾಕ್ಸಿ ಡ್ರೈವರು, ಒಬ್ಬ ಮೆಕ್ಯಾನಿಕ್, ಒಂದು ರೈತ ಮಹಿಳೆ, ಇವ್ರಿಗೆ ಕೊಟ್ಬಿಟ್ರೆ ಎಲ್ಲ ಬಿಟ್ಟಿ ಭಾಗ್ಯ. ನೀವು 1,75,000 ಕೋಟಿ ಶ್ರೀಮಂತರ ಮೇಲೆ ಟ್ಯಾಕ್ಸ್ ಕಮ್ಮಿ ಮಾಡಿ ಆ ದುಡ್ಡನ್ನು ಬಡವ್ರ ಮೇಲೆ ವಸೂಲಿ ಮಾಡ್ತಾ ಇದ್ದೀರಲ್ಲ, ನೀವು ಹಾಕಿರೋ ಬಡವ್ರ ಮೇಲೆ ಎಕ್ಸ್ಟ್ರಾ ಟ್ಯಾಕ್ಸ್ಗೆ ನಾವು ಪರಿಹಾರ ಕೊಡ್ತಾ ಇದ್ದೀವಿ ಅಷ್ಟೇ. ಅದು ಆದರೆ ಏನಾಗಿದೆ ಈ ಬಿ ಜೆ ಪಿ ಅವರಿಗೆ, ಬಡವರನ್ನು ಕಂಡ್ರೆ ತಾತ್ಸಾರ ಅಷ್ಟೇ ಅಲ್ಲ, ಬಡವರನ್ನು ಕಂಡ್ರೆ ಏನೋ ಅವರಿಗೆ ಆಕ್ರೋಶ. ಹಂಗಾಗಿ ಎಲ್ಲಿ ಸುತ್ತಿ ಬಡಿಸಿ ಬಡವ್ರಿಗೆ ಏನಾದರೂ ಸಹಾಯ ಮಾಡಿದರೆ ಇವರಿಗೆ ಹೊಟ್ಟೆ ನೋವು, ಬಿ ಜೆ ಪಿ ಅವ್ರಿಗೆ ಸಹಿಸ್ಲಿಕ್ಕೆ ಆಗೋದೇ ಇಲ್ಲ. ಅದೇ ಶ್ರೀಮಂತರಿಗೆ ನೀವು ಟ್ಯಾಕ್ಸ್ ರಿಬೇಟ್ ಕೊಡೋವಾಗ, ಇದೇ ಕೇಂದ್ರ ಸರ್ಕಾರ ಬಂದ ಮೇಲೆ ಹತ್ರ ಶ್ರೀಮಂತರದ್ದು ಸಾಲ 20,00,000 ಕೋಟಿ ಮನ್ನಾ ಆಗಿದೆಯಲ್ಲ, ಅದು ಬಿಟ್ಟಿ ಭಾಗ್ಯ ಅಲ್ವಾ? ಏನು ಇವತ್ತು ಶ್ರೀಮಂತರ ಮೇಲೆಲ್ಲ ತೆರಿಗೆ ಕಡಿಮೆ ಮಾಡಿ ಆ ತೆರಿಗೆಗಳನ್ನೆಲ್ಲ ಬಡವ್ರ ಮೇಲೆ ಹಾಕಿ ಅವರ ಜೀವನವನ್ನೇ ದುಸ್ತರ ಆಗಿರುವಾಗ ಬದುಕೋದಕ್ಕೆ ಸಹಾಯ ಮಾಡೋದಕ್ಕೆ ನಾವೇನೋ ಒಂದಷ್ಟು ಅವ್ರ ಕೈಗೆ ಶಕ್ತಿಯನ್ನು ತುಂಬುವಂಥ ಕಾರ್ಯಕ್ರಮಗಳನ್ನು ಮಾಡಿ ಸ್ವಂತ ಕಾಲ ಮೇಲೆ ನಿಲ್ಲಲಿ ಬಡವರು ಕೂಡ ಅಂತ ಹೇಳಿ ಆಶಿಸಿದರೆ ಅದನ್ನು ಸಹಿಸ್ಲಿಕ್ಕೆ ಆಗೋದೇ ಇಲ್ಲ. ಹೊಟ್ಟೆ ನೋವು ಬಿ ಜೆ ಪಿ ಏನೋ ಬಡವ್ರ ಮೇಲೆ ದ್ವೇಷ. ಗ್ಯಾರಂಟಿ ಅನ್ನೋ ಪದ ಆರಂಭ ಆಗಿದ್ದು ಕರ್ನಾಟಕ ಕಾಂಗ್ರೆಸ್ನಲ್ಲಿ. ಭಾಷಣದಲ್ಲಿ ಏನು ಹೇಳಿದರು, ಇದನ್ನು ರೇವಡಿ ಕಲ್ಚರ್ ಅಂತ ಹೇಳಿದರು, ಅಂದರೆ ಬಿಟ್ಟಿ ಭಾಗ್ಯ ಕಲ್ಚರು ಅಂತ ಮಾತಾಡಿದರು. ಈಗ ಆ ಗ್ಯಾರಂಟಿನ ಅವರೇ ಯಾಕೆ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಹಂಗಾದರೆ? ನಮ್ಮ ಗ್ಯಾರಂಟಿನ ಅವರೇ ಲಿಫ್ಟ್ ಮಾಡಿಬಿಟ್ಟಿದಾರಲ್ಲ, ನಮ್ಮ ಗ್ಯಾರಂಟಿಗಳು ಅನ್ನೋ ಪದಾನ ಈಗ ಅವರೇ ನಮ್ಮಿಂದ ಕಿತ್ಕೊಂಡ್ಬಿಟ್ಟಿದಾರಲ್ಲ. ಹಾಗಾದರೆ ಇವ್ರು ಕೊಟ್ಟಾಗ ಗ್ಯಾರಂಟಿ, ನಾವು ಕೊಟ್ಟರೆ ಬೇಜವಾಬ್ದಾರಿ, ಇದೇನ ತತ್ವ? ಇದೆಲ್ಲ ಜನ ಬಾಯಿ ಮಾತಾಡೋದಕ್ಕೆ ಶಕ್ತಿ ಇಲ್ಲದೆ ಇರೋರು ಅವರು ಅರ್ಥ ಆಗಲ್ಲ ಅಂತಲ್ಲ, ಮಾತಾಡದೆ ಇರ್ಬೋದು, ಆದರೆ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಈ ದೇಶದ ಜನಸಾಮಾನ್ಯರಿಗೆ ಇದೆ ಅಂತ ನಾನು ನಂಬಿದ್ದೇನೆ. ಜನ ತೀರ್ಮಾನ ಮಾಡ್ತಾರೆ ಬಿಡಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.